ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಹೊಸ ದಿನದಲ್ಲಿ ನಾನು ನಿಮ್ಮನ್ನು ಕಾಣೋದಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೀನಿ. ನೀವು ಕೂಡ ಸಂತೋಷವುಳ್ಳವರಾಗಿದ್ದೀರಾ? ಸಂತೋಷವುಳ್ಳವರಾಗಿರಬೇಕು, ಯಾಕೆಂದರೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಎಷ್ಟೇ ನೋವಿದ್ದರೂ ಕೂಡ ಆ ವಾಕ್ಯವನ್ನು ನಾವು ಕೇಳುವಾಗ ಆ ವಾಕ್ಯ ನಮ್ಮನ್ನು ಸಂತೈಸುವಂಥದ್ದಾಗಿದೆ. ವಿಶೇಷವಾಗಿ ಯಾರೂ ಸಂತೈಸದೇ ಇರದಂಥ ಸಂದರ್ಭದಲ್ಲಿ ಆತನ ವಾಕ್ಯ ನಮಗೆ ಬಲವನ್ನು ತಂದುಕೊಡುವಂಥದ್ದಾಗಿರುತ್ತೆ. ಹೀಗಿರುವಾಗ ಯೇಸಪ್ಪ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡೋದಕ್ಕೋಸ್ಕರ ಮುಂಜಾನೆಯಲ್ಲಿಯೇ ಮಗನೇ ನನ್ನ ವಾಕ್ಯದಿಂದ ಬಲ ಹೊಂದಿಕೋ ಅಂತ ಆತನ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಸೊ ನೀವು ಸಂತೋಷವುಳ್ಳವರಾಗಿರಬೇಕು. ಈ ದಿನದಲ್ಲಿ ನಿಮ್ಮ ಹೃದಯದಲ್ಲಿ ಅನೇಕ ಚಿಂತೆಗಳಿರಬಹುದು, ಅನೇಕ ಯೋಚನೆಗಳಿರಬಹುದು. ನಾಳೆ ಹೇಗಪ್ಪ ಅಂತ ನೀವು ಚಿಂತಿಸ್ತಾ ಇರ್ಬೋದು, ಇಲ್ಲ ಬಿಸ್ನೆಸ್ನ ಚಿಂತೆ, ಎಜುಕೇಷನ್ ಚಿಂತೆ, ಏನೇ ಚಿಂತೆ ಇದ್ದರೂ ಪರವಾಗಿಲ್ಲ. ನೀವು ಯೇಸಪ್ಪನಿಗೆ ಚಿಂತೆಯನ್ನು ವಹಿಸಿಬಿಡ್ರಿ, ಯಾಕೆಂದರೆ ಅವರು ನಮಗೋಸ್ಕರ ಚಿಂತಿಸುವಂಥವರಾಗಿರ್ತಾರೆ. ಅದನ್ನು ದೇವರು ಇವತ್ತು ವಾಕ್ಯದಿಂದ ಸ್ಪಷ್ಟಪಡಿಸ್ತಾ ಇದ್ದಾರೆ. 1 ಪೇತ್ರ 5:7 ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಹಾಲೆಲೂಯ ಪ್ರಿಯ ದೇವಜನರೇ, ವಾಕ್ಯ ನಿಮಗೆ ಹೇಳ್ತಾ ಇದೆ, ನಿಮ್ಮ ಚಿಂತೆಯನ್ನೆಲ್ಲ ಯೇಸಪ್ಪನ ಮೇಲೆ ಹಾಕಿರಿ, ಅವರು ನಿಮಗೋಸ್ಕರ ಚಿಂತಿಸ್ತಾರೆ. ನಾವು ಚಿಂತೆ ಮಾಡುವುದಾದರೆ ನಾವು ಬರೀ ಚಿಂತೆ ಮಾಡ್ತಾ ಇರ್ಬೋದು ಅಷ್ಟೇ ಹೊರತು ಬೇರೆ ಏನು ನಮ್ಮ ಕೈಯಿಂದ ಸಾಧ್ಯವಿಲ್ಲ. ಆದರೆ ಯೇಸಪ್ಪನ ಕೈಯಲ್ಲಿ ನಮ್ಮ ಚಿಂತೆಯನ್ನು ಒಪ್ಪಿಸಿಕೊಡುವುದಾದರೆ ಅವರು ಅದಕ್ಕೊಂದು ಸಲ್ಯೂಷನ್ನ, ಅದಕ್ಕೊಂದು ಮಾರ್ಗವನ್ನು ಅವರು ಯೋಚನೆ ಮಾಡಿ ಮಗನಿಗೆ ಈ ಮಾರ್ಗದಲ್ಲಿ ನಾನು ನಡೆಸಿದ್ರೆ ಈ ಕಷ್ಟದಿಂದ ನನ್ನ ಮಗ ಹೊರಗಡೆ ಬರ್ತಾನೆ, ಈ ಒಂದು ಕಷ್ಟದಲ್ಲಿ ನನ್ನ ಮಗ ಸಿಲುಕಿಕೊಂಡಿದ್ದಾನೆ, ಸೊ ಈ ಒಂದು ಕಷ್ಟದ ಕುರಿತು ಅವರು ಚಿಂತನೆ ಮಾಡಿ ಅವರೇನು ಮಾಡ್ತಾರೆ ಗೊತ್ತಾ, ಅದಕ್ಕೊಂದು ಮಾರ್ಗ, ಅದಕ್ಕೆ ಬೇಕಾದಂಥ ಸಹಾಯ, ಅದಕ್ಕೆ ಬೇಕಾದಂಥ ಅವಶ್ಯಕತೆಗಳು ಅದೆಲ್ಲವೂ ದೇವರು ನಿಮಗೆ ವಹಿಸಿಕೊಡ್ತಾರೆ. ಆದರೆ ಮನುಷ್ಯರಾದರೂ ನಾವೇನು ಮಾಡ್ತೀವಿ, ಬರೀ ಚಿಂತೆ ಮಾಡ್ಬೋದು ಅಷ್ಟೇ, ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ, ಅಯ್ಯೋ ಇದು ಇಷ್ಟು ಕಷ್ಟವಾಗಿದೆ ಅಲ್ಲ, ಇಷ್ಟು ಕಠಿಣಕರವಾದ ಕಾರ್ಯ, ಇದು ಹೇಗೆ ನನ್ನಿಂದ ಸಾಧ್ಯ ಅನ್ನೋದನ್ನು ನಾವು ಬರೀ ಚಿಂತೆ ಮಾಡ್ತಾ ಹೋಗ್ತಾ ಇರ್ತೀವಿ. ಆದರೆ ಕಾರ್ಯಗಳು ಯಾವುದು ನಡೆಯುವುದಿಲ್ಲ. ಆತನ ಕೈಯಲ್ಲಿ ನಾವು ಅದನ್ನು ಒಪ್ಪಿಸಿಕೊಟ್ಟು ಏಸಪ್ಪ ಇದನ್ನು ನೀವು ಚಿಂತೆ ಮಾಡಿರಿ, ನನ್ನ ಕುರಿತಾಗಿ ನೀವು ಚಿಂತೆ ಮಾಡುವುದಾದರೆ ನೀವು ಒಳ್ಳೆಯದನ್ನೇ ನೀವು ಚಿಂತೆ ಮಾಡ್ತೀರಾ, ನನ್ನ ಕುರಿತಾಗಿ ನೀವು ಏನಾದರೂ ಕಾರ್ಯ ಮಾಡುವುದಾದರೆ ನೀವು ಒಳ್ಳೆಯದನ್ನೇ ಮಾಡ್ತೀರಾ ಅಂತ ಅವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನೋಡಿರಿ. ಎಷ್ಟೋ ದಿನಗಳಿಂದ ನಾವು ಆ ವಿಷಯವಾಗಿ ಚಿಂತೆ ಮಾಡಿ ನಾವು ಬೇಜಾರಾಗಿ ಹೋಗಿರ್ತೀವಿ. ಆದರೆ ಏಸಪ್ಪನ ಕೈಯಲ್ಲಿ ಆ ಚಿಂತೆಯನ್ನು ಒಪ್ಪಿಸಿಕೊಟ್ಬಿಟ್ರೆ ಅವರು ಆ ವಿಷಯದ ಕುರಿತು ಚಿಂತಿಸಿ ಬೇಕಾದಂಥ ಮಾರ್ಗವನ್ನು ಅವರು ಸೂಚಿಸಿ, ಮಗನೇ ಈ ಮಾರ್ಗದಲ್ಲಿ ನೀನು ಹೋಗು, ನಿನಗೆ ಸಹಾಯಕ್ಕೆ ಬೇಕಾದಂಥ ಎಲ್ಲ ವ್ಯಕ್ತಿಗಳನ್ನು ಅವಶ್ಯಕತೆಗಳನ್ನು ನಾನು ಅಲ್ಲಿ ಇಟ್ಟಿದ್ದೀನಿ, ಅದನ್ನು ಅನುಭವಿಸು, ನಿನ್ನ ಮಾರ್ಗ ಸರಾಗವಾಗುತ್ತದೆ ಅಂತ ದೇವರು ನಿಮಗೊಂದು ಸಲ್ಯೂಷನನ್ನು ಹುಡುಕಿಕೊಡ್ತಾರೆ. ಹೀಗಿರುವಾಗ ಯೇಸಪ್ಪನ ಕೈಯಲ್ಲಿ ನಮ್ಮ ಚಿಂತೆಯನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವೇ. ಪ್ರೀತಿ ಸ್ವರೂಪನಾದ ಯೇಸುವೆ, ಮಹೋನ್ನತನಾದ ತಂದೆ, ಅಪ್ಪ ಹೌದು ನಿನ್ನ ವಾಕ್ಯದಲ್ಲಿ ಹೇಳಿದ್ದೀರಾ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಅಂತ. ಅಪ್ಪ ನೀವೆಷ್ಟು ಒಳ್ಳೆಯ ದೇವರು ಕರ್ತನೆಪ್ಪ. ಅಪ್ಪ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು, ಅವರ ಚಿಂತೆಗಳನ್ನೆಲ್ಲ ನಿನ್ನ ಕೈಯಲ್ಲಿ ಅವರು ಒಪ್ಪಿಸಿಕೊಡುತ್ತಿರುವಾಗ ನೀನು ಅವರಿಗೋಸ್ಕರ ಚಿಂತಿಸು. ಅಪ್ಪ ನೀನು ಉದ್ದೇಶಿಸಿರುವಂಥ ಮಾರ್ಗವ ಅಪ್ಪ ಮಾರ್ಗದಲ್ಲಿ ಕರ್ತನೆಪ್ಪ, ಅವ್ರನ್ನ ನಡೆಸುವಂಥವರಾಗ್ರೆ, ಅವರ ಚಿಂತೆಯನ್ನು ನೀಗಿಸು, ಅವರಿಗೆ ಸಂತೋಷ ದಯಪಾಲಿಸು. ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್ ಆಮೇನ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.